ಎಲ್ಲ ಸೂಪರ್, ಚೆನ್ನಾಗಿದ್ದೀವಿ. ಸಿನಿಮಾ ಬಿಡುಗಡೆ, ಸಿಕ್ಕಾಪಟ್ಟೆ ಬ್ಯುಸಿ, ಟೆನ್ಷನ್ ಇರ್ತೀವಿ. ಅದೇ ಯಾವಾಗಲೂ ಹೇಳ್ತಿರ್ತೀವಲ್ಲ, ಡೆಲಿವರಿ ವಾರ್ಡಿನ ಮುಂದೆಗಡೆ ಗಂಡ ಓಡಾಡ್ತಿರ್ತಾರಲ್ಲ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ. ಸೊ ಹಂಗೆ ಇಡೀ ಗಾಂಧಿನಗರ ಗಲ್ಲಿ ಗಲ್ಲಿ ಓಡಾಡಿಕೊಂಡು ಒಂದಷ್ಟು ಕಡೆ ಸುತ್ತಕೊಂಡು ಸಿನಿಮಾ ಬಿಡುಗಡೆಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಕಾಲದಂತಹ ಪ್ರಯತ್ನಗಳನ್ನ ಮಾಡ್ತಾನೆ ಬರ್ತಾ ಇದ್ದೀವಿ. ಎಫರ್ಟ್ ಆಗ್ತಾ ಇದೀವಿ. ಎಸ್, ಈ ಎಫೆಕ್ಟ್ಗೆ ಫಲ ಭಗವಂತನ ಬಂದ್ಬಿಟ್ಟಿದ್ವಿ. ದೇವರು ಅಂತ ಹೇಳ್ತೀವಲ್ಲ, ಜನಗಳೆ ಕೈ ಹಿಡಿಬೇಕು. ತುಂಬ ಬೇಜಾರಾಗುತ್ತೆ ಒಂದೊಂದು ಕಡೆ ಏನಂದರೆ, ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ತುಂಬ ಕಷ್ಟಪಟ್ಟೆ ಸಿನಿಮಾ ಮಾಡ್ತೀವಿ ಎಲ್ಲರೂ. ಯಾಕಂದರೆ ಪ್ರತಿಯೊಬ್ಬ ಅನ್ನದಾತನೂ ಕೂಡ ಒಂದು ಜನ ಕೆಲಸ ಕೊಡ್ತಾರೆ, ಒಂದು ಕಲಾವಿದನಿಗೆ ಒಂದು ಲೈಫ್ ಸಿಗುತ್ತೆ. ಆದರೆ ಇವತ್ತು ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಸಿನಿಮಾ ಮಾಡಕ್ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಆ್ಯಕ್ಚುಲಿ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು, ಯಾಕಂದರೆ ಒಂದು ಸಣ್ಣ ಪುಟ್ಟ ಒಂದು ಸ್ಕ್ರೀನಲ್ಲಿ ಒಂದು ಶೋ ತಗೊಳ್ಳೋಕೆ ಹೆಚ್ಚು ಕಮ್ಮಿ ನಾವು ಆಸ್ ಎ ಬ್ರದರ್ ಆಗಿ ನನ್ನ ಜೊತೆ ಓಡಾಡ್ತಾ ಇದ್ದೀವಿ. ಪ್ರತಿಯೊಂದು ವಿಚಾರದಲ್ಲೂ ಒಂದೊಂದು ಶೋ ತಗೊಳ್ಳೋಕ್ಕೆ ಒಂದು ವಾರ ಶತ ಪ್ರಯತ್ನ ಕೊಡ್ತಾ ಇದ್ದೀವಿ. ಬೇರೆ ಭಾಷೆಯವ್ರಿಗೆ ಕೊಡಬೇಡಿ ಅಂತೇಳಲ್ಲ, ಅದು ನಮ್ಮ ಭಾಷೆಯವ್ರಿಗೆ ಇಲ್ದಂಗೆ ನೀವು ಬೇರೆಯವ್ರು ಕೊಟ್ಬಿಟ್ರೆ ನಾವು ಹೆಂಗೆ ಸಿನಿಮಾ ರಿಲೀಸ್ ಮಾಡೋದು, ಏನು ಸಿನಿಮಾ ಮಾಡಿ ನಾವು ನಿರ್ಮಾಪಕನ ಹೆಂಗೆ ಉಳಿಸೋದು, ಎಷ್ಟು ಪರಿಸ್ಥಿತಿ ಕೆಟ್ಟೋಗಿದೆ ಅಂದರೆ ಇದ್ರ ಬಗ್ಗೆ ನಿಜವಾದ ಚೇಂಬರ್ ಏನಾದರೂ ಆಕ್ಷನ್ ತಗೊಳ್ಳೇಬೇಕು. ಇಲ್ಲಾಂದರೆ ಸಣ್ಣ ಪುಟ್ಟ ಸಿನಿಮಾಗಳು ಮಾಡೋದು ನಿಲ್ಲಿಸ್ಬಿಟ್ರೆ ಚಿತ್ರರಂಗನೇ ನಡೆಯಲ್ಲ. ಯಾಕೆಂದರೆ ಸ್ಟಾರ್ ಕ್ಯಾಸ್ಟ್ಗಳು ಯಾವಾಗ 6 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದು ಸಿನಿಮಾ ಮಾಡ್ತಾರೆ, ಒಂದು ಸತಿ ಬರ್ತಾರೆ 100 ಕೋಟಿ 100 ಕೋಟಿ ಓಕೆ ಮಾಡ್ತಾರೆ ತೊಂದರೆ. ಅದೇ ಇಂಡಸ್ಟ್ರಿ ನಡೀತಾ ಇರೋದು ಸಣ್ಣ ಪುಟ್ಟ ಬಜೆಟ್, ಅವ್ರು ನುಡಿಸಿ ಫಸ್ಟ್ ಅವ್ರಿಗೊಂದು ಸಣ್ಣ ಪುಟ್ಟ ಥಿಯೇಟ್ರ್ಗಳು ಕೊಡಿ. ನಾವು ಬೇರೆ ಲ್ಯಾಂಗ್ವೇಜ್ಗಳು ಕೊಡಬೇಡಿ ಅಂತೇಳಲ್ಲ, ಫಸ್ಟ್ ಅವ್ರ ಲ್ಯಾಂಗ್ವೇಜಲ್ಲೇ ಅವ್ರನ್ನ ಬಿಡಿ. ಅಲ್ಲಿಂದ ಇಟ್ಟು ಪ್ಲಾಪು ಅವ್ರದ್ದೇನೋ ಒಂದು ಕಲೆಕ್ಷನ್ ಅಂತ ಆದಮೇಲೆ ಆಮೇಲೆ ಬೇರೆ ನಮ್ಮನ್ನು ಡಬ್ ಮಾಡಿ ಕೇಳೋದು. ತಮಿಳಲ್ಲಿ ಡಬ್ಬಿಂಗ್ ಆಗಿದೆ, ತೆಲುಗಲ್ಲಿ ಡಬ್ಬಾಗಿದೆ, ಮಲಯಾಳಂ ಡಬ್ಬಾಗಿದೆ, ಹಿಂದಿಲಿ ಡಬ್ಬಾಗಿದೆ, ಕನ್ನಡದಲ್ಲಿ ಡಬ್ಬಾಗಿದೆ. ಇದನ್ನೇ ಹೇಳ್ಕೊಂಡು ಇಡೀ ಮಾಲ್ನೆಲ್ಲ ಇರುವಂಥ ಸಿಂಗಲ್ ಸ್ಕ್ರೀನ್ನೆಲ್ಲ ಒಬ್ಬೊಬ್ರು ಒಂದೊಂದು ತೊಗೊಂಡ್ರೆ ಕನ್ನಡ ಸಿನಿಮಾ ಇವತ್ತು 5-6 ಸಿನಿಮಾ ಇದೆ. 5-6 ಸಿನಿಮಾ ಇದ್ರೆ 6 ಸಿನಿಮಾದಲ್ಲೂ ಬೆಂಗಳೂರಲ್ಲಿ ಒಂದೊಂದು ಶೋ ಕೊಟ್ಟಿದ್ದಾರೆ, ಒಂದೊಂದು ಸಿನಿಮಾ ಒಂದೊಂದು ಶೋ. ಅದು ಎಲ್ಲ ಹುಡ್ಕೋದು 2-3 ಸೆಂಟ್ರ್ ಸಿಕ್ಕಿಲ್ಲ. ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿ ಮುಂದೆ ತಿಳಿ ಆಗ್ಬಿಟ್ಟು ಕನ್ನಡಿಗರು ಫಸ್ಟ್ ಪ್ರಾಮುಖ್ಯತೆ ಕೊಡಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲ, ಇದು ಹೆಂಗಾಗಿದೆ ಅಂದರೆ ನಮ್ಮನೇಲಿ ನಮಗೆ ಊಟ ಇಲ್ಲ, ಪಕ್ಕದವ್ರನ್ನೆಲ್ಲ ಕರೆದು ಊಟ ಹಾಕ್ತಿದ್ದೀವಿ. ಯಾಕಂದರೆ ನಾವು ಕನ್ನಡಿಗರಲ್ವಾ, ಎಲ್ಲರಿಗೂ ಬನ್ನಿ ಬನ್ನಿ ಅಂತಿರ್ತೀವಿ. ಎಸ್, ದಯವಿಟ್ಟು ಇದನ್ನು ಸರ್ ಹೇಳ್ದಾಗೇನೆ ಒಂದು ಸ್ವಲ್ಪ ಕನ್ನಡದಲ್ಲಿ ಸಿನಿಮಾ ಬಂದಾಗ ಖಂಡಿತ ಇದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಳ್ಳೇಬೇಕು. ಯಾಕಂದರೆ ತುಂಬ ಬೇಜಾರಾಯಿತು. ನಾನು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ತಿದ್ದೆ, ಯಾವತ್ತು ಥಿಯೇಟ್ರ್ಗಳಿಗೆಲ್ಲ ಅಲ್ದಿಲ್ಲ, ಗಾಂಧಿನಗರದಲ್ಲಿ ಯಾರನ್ನೂ ಮೀಟ್ ಮಾಡಿರ್ತಿರ್ಲಿಲ್ಲ. ಬಟ್ ಇವತ್ತು ನಮ್ಗೆ ಅದು 3 ದಿವಸದಿಂದ ಹೆಂಗೆ ಹಿಂಸೆ ಅನಿಸ್ತಿದೆ ಅಂದರೆ, ಕೆಲವರು ಸಿನಿಮಾ ಮಾಡಿದಾಗ ಹೇಳೋರು ಥಿಯೇಟ್ರ್ ಸಿಕ್ತಿಲ್ಲ ಥಿಯೇಟ್ರ್. ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ಇವಾಗ. ದಯವಿಟ್ಟು ಇನ್ನು ಮುಂದೆ ಬರೋ ಸಿನಿಮಾಗಳಿಗೆ ಇದು ಆಗದೇ ಇರಲಿ ಅಂತ ನಾವು ಕೇಳ್ಕೊಂತೀವಿ. ರಣಾಕ್ಷ ಅಂದ್ರೆ ರಣ ಅಂದ್ರೆ ಅದ್ದು, ಅಕ್ಷ ಅಂದ್ರೆ ಕಣ್ಣು, ಅದ್ದಿನ ಕಣ್ಣಿನಿಂದ ಕಾಯುವವನು ರಣಾಕ್ಷ ಟೈಟ್ಲ್. ಅಥವಾ ಕಥೆನ ಹಂಗಿದೆ, ಹಾಗಾಗಿ ಏನು ಕಾಯ್ತಾರೆ ಅನ್ನೋದು ಈಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ನೀವು ಈ ಟೀಮ್ಗೆ ಅಂದ್ರೆ ಇದಕ್ ಮುಂಚೆ ನೀವು ಹೇಳಿದಂಗೆ ಕ್ಯಾರೆಕ್ಟರ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ, ಈಗ ಒಂದು ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದೇ ತುಂಬ ಭಯನೂ ಇದೆ ಸರ್, ಯಾಕಂದರೆ ಇವತ್ತು ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ಮಾಡಿದಾಗಲೇ ಕೆಲವರು ಹೆಂಗಪ್ಪ ಸಿನಿಮಾ ಹೆಂಗೆ ರಿಲೀಸ್ ಆಗುತ್ತೆ, ಹೆಂಗೆ ಬರುತ್ತೆ, ಎಷ್ಟೋ ಸಿನಿಮಾಗಳು ಥಿಯೇಟ್ರಿಗೆ ಬರೋದೇ ಕಷ್ಟ, ಎಷ್ಟೋ ಸಿನಿಮಾಗಳು ಥಿಯೇಟ್ರಿಗೆ ಬರೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ನನಗೊಂದು ಪಾತ್ರ ಕೊಟ್ಟು ಕಥಾನಾಯಕ ಅಂತ ಹೇಳ್ಬೋದು ಆ್ಯಕ್ಚುಲಿ, ಅದನ್ನು ಥಿಯೇಟ್ರಿಗೆ ತರ್ತಾ ಇದ್ದಾರೆ, ತುಂಬ ಖುಷಿ ಇದೆ. ಜೊತೆಗೆ ನಾವೆಲ್ಲರೂ ರಾಯರು ಭಕ್ತರು, ರಾಘವೇಂದ್ರ ಸ್ವಾಮಿ ಪರಮ ಭಕ್ತರು ನಾವೆಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ಕೂಡ ರಾಯರು ಭಕ್ತರು ಇರೋದ್ರಿಂದಾಗಿ ಒಂದೊಳ್ಳೆ ಟೀಮ್ ಕಟ್ಟಿದ್ದೀವಿ. ನೋಡಬೇಕು, ರಾಯರೇ ನಮ್ಮನ್ನು ಕೈ ಹಿಡಿಬೇಕು. ರಘು, ರಾಘವ, ರಕ್ಷಾ, ರೋಹಿ, ರಾಮು ಎಲ್ಲ ಬರೀ ಕಲಾವಿದ ಎಲ್ಲರೂ ಆರಲ್ಲೇ ಇದ್ದಾರೆ. ರಾಕ್ಷಿದ್ದೀವಿ ಈಗ ಅದೇ ಹೇಳಿದ್ನಲ್ಲ, ಇದು ಫಸ್ಟ್ ಸಿನಿಮಾ ಅನ್ನೋಕ್ಕಿಂತ ಅಣ್ಣವ್ರ ಜೊತೆ ಇದು 2ನೇ ಸಿನಿಮಾ. ಮರ್ಯಾದೆ ಕ್ಷಮಿಸು ಅಂತ ಒಂದು ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಅವತ್ತು ಅವ್ರಿಗೆ ನನ್ನಲ್ಲಿ ಏನು ಗುರುತಿಸಿದ್ರು ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಸಿನಿಮಾ ನಿನ್ನೇ ಹಾಕೊಂಡು ಮಾಡ್ತೀನಿ ಅಂತ ಅವತ್ತೇ ಪ್ರಾಮಿಸ್ ಮಾಡಿದ್ರು. ಇವತ್ತಾಗಿದೆ ಅದು.
ತುಂಬ ಭಯ ಇದೆ ಆ್ಯಕ್ಚುಲಿ. ಯಾಕಂದರೆ ನಾಳೆ ಹೆಂಗೆ ಜನ ಸ್ವೀಕರಿಸ್ತಾರೋ ಏನೋ ಗೊತ್ತಿಲ್ಲ. ಯಾರು ಏನೇ ಕಮೆಂಟ್ ಹಾಕ್ಬೋದು, ಏನೇ ಮಾಡ್ಬೋದು. ಮೆಜೆಸ್ಟಿಕಲ್ಲಿ ಒಂದು ಕಟೌಟ್ ಹಾಕಬೇಕು ಅಂದರೆ ಅದಕ್ಕೆ ದೊಡ್ಡ ಸಾಹಸ ಅಂತಲೇ ಹೇಳಬೇಕು. ಅದೊಂದು ಆಗ್ತಿದೆ, ಎಷ್ಟೋ ಜನದ ಕನಸು ಅದು ಆ್ಯಕ್ಚುಲಿ. ನಾನು ಕಲಾವಿದ ಆಗಬೇಕು, ನಾನೊಬ್ಬ ಆರ್ಟಿಸ್ಟ್, ಅವು ಏನೇನೋ ಕನಸುಗಳನ್ನ ಕಟ್ಕೊಂಡು ಗಾಂಧಿನಗರಕ್ಕೆ ಬರ್ತಾರೆ. ನಾನೊಬ್ಬ ಸಣ್ಣ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡಿದ್ದವನು. ಕಾಮಿಡಿ ಕಿಲಾಡಿ ವೇದಿಕೆಯಿಂದ ನಾನು ಸ್ವಲ್ಪ ಗುರುತಿಸ್ಕೊಂಡೆ, ಸೀರಿಯಲೆಲ್ಲ ಮಾಡ್ತಾ ಬಂದೆ. ಆದರೆ ನನ್ನನ್ನು ನಂಬಿ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಅಮೌಂಟನ್ನು ಹಾಕಿ ಗಾಂಧಿನಗರದಲ್ಲಿ ನಂದು ಒಂದು ಕಟೌಟ್ ನಿಲ್ಲುತ್ತೆ ಅಂದರೆ ಅದೇ ಕಲಾ ಶಾರದೆ ಆಶೀರ್ವಾದ ಸಿಕ್ಕಿದೆ ಅಂತಲೇ ಅರ್ಥ. ಅದಕ್ಕಿಂತ ಹೆಚ್ಚಾಗಿ ಏನಂದರೆ ನಾವು ಇಷ್ಟು ಜನ ಇಲ್ಲಿ ಕೂತ್ಕೊಳ್ಳೋಕೆ ಮುಖ್ಯ ಕಾರಣ ನಮ್ಮ ಅನ್ನದಾತರು. ಏನು ನಾವು ಒಬ್ಬ ಹೀರೋನ ಹಾಕೋತೀವಿ, ಒಂದು ಹೀರೋಯಿನ್ ಹಾಕೋತೀವಿ, ಒಂದು ಕ್ಯಾರೆಕ್ಟ್ರ್ ಯಾರನ್ನ ಹಾಕೋತೀರ ಅಂತಲೂ ಕೇಳಿದಂಗೆ ಯಾರನ್ನಾದ್ರು ಹಾಕೊಳ್ಳಿ ಒಳ್ಳೆ ಸಿನಿಮಾ ಮಾಡಿ ಅಂದ್ರೆ ಒಳ್ಳೆ ಸಿನಿಮಾ ಕತೆ ಇಷ್ಟ ಆಗಿದೆ ಅಂತೇಳಿ ಇದುವರೆಗೂ ನಮಗೆ ಅವಕಾಶ ಕೊಟ್ಟು ಮತ್ತು ರಿಲೀಸ್ವರೆಗೂ ಸಪೋರ್ಟ್ ನಿಂತರೆ ಫಸ್ಟ್ ನಮ್ಮ ಕೃತಜ್ಞತೆ ಅವ್ರಿಗೆ. ನಾನು ಆ್ಯಕ್ಚುಲ್ ಉಡುಪಿ ಅವಳು, ಇಲ್ಲಿ ಅಕೌಂಟ್ಸ್ ಕೆಲಸ ಮಾಡ್ತಾ ಇದ್ದೆ. ಸೊ ಬೇಡ ಬ್ಯಾಂಗ್ಳೂರ್ ಸ್ವಲ್ಪ ಊರು ಬಿಟ್ಟು ಊರು ಬಂದಾದ ಮೇಲೆ ಸ್ವಲ್ಪ ಫುಡ್ ಆಗಲಿ ಏನೇ ಆಗಲಿ ಸ್ವಲ್ಪ ಕಷ್ಟ ಆಗೇ ಆಗ್ತದೆ. ಸೊ ನಾನು ಬೇಡ ಅಂತ ಮನೆಗೆ ಹೋಗ್ತಾ ಇದ್ದೆ. ಸೊ ಆವಾಗ ಒಬ್ಬರು ಕಾಲ್ ಮಾಡಿ ಹೇಳಿದರು, ಸರ್ ಈ ಥರ ಆಡಿಷನ್ ನಡೆಸ್ತಾ ಇದ್ದಾರೆ, ಜಸ್ಟ್ ಒಂದು ಸರ್ತಿ ಆಡಿಷನ್ ಕೊಟ್ಟು ಹೋಗಿ ಅಂತ ಅಂದರು. ಸೊ ಹೋದೆ, ಆಡಿಷನ್ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಮತ್ತೆ ಸರ್ ಕಾಲ್ ಮಾಡಿ ಕರೆದ್ರು. ಸೊ ಸೆಲೆಕ್ಟ್ ಆಯಿತು. ಅಮ್ಮ ಕೂಡ ಬಂದಿದ್ದರು ಈ ಸಿನಿಮಾ ಮುಹೂರ್ತಕ್ಕೆ ಉಡುಪಿಯಿಂದ. ಸೊ ಕತೆ ತುಂಬ ಚೆನ್ನಾಗಿದೆ. ಅದರಲ್ಲಿ ನಂದು ಒಂದು ಮುಗ್ಧ ಹಳ್ಳಿ ಹುಡುಗಿ ಪಾತ್ರನ ನಾನು ಮಾಡಿದ್ದೇನೆ. ಒಂದು ತಂದೆಯ ಒಂದು ಪ್ರೀತಿಯ ಮಗಳಾಗಿ ಇದ್ದು ಒಂದು ಹಳ್ಳಿ ಹುಡುಗಿ ಪಾತ್ರ ನಾನು ಮಾಡಿದ್ದೇನೆ. ಆ್ಯಕ್ಚುಲಿ ರಣಾಕ್ಷ ಅಂತ ಟೈಟಲ್ ನೀವು ಹೇಳಿದ್ರೆ ಹದ್ದಿನ ಕಣ್ಣು ಅಂತ. ಆ್ಯಕ್ಚುಲಿ ಹದ್ದಿನ ಕಣ್ಣು ಅಂದ್ರೆ ಏನು ಹುಡುಕ್ತಾರೆ, ಹೀರೋ ಹುಡುಕ್ತಾರ, ಹೀರೋಯಿನ್ ಹುಡುಕ್ತಾರ, ಹುಡ್ಕೋದಲ್ಲ ಕಾಯುವವನು. ಹದ್ದಿನ ಕಣ್ಣಿನ ಬೇಟೆ ಆ ಮಟ್ಟಕ್ಕೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಏನಂದ್ರೆ ದೇವ್ರು ಅಂತಾರೆ ಕೆಲವ್ರು, ದೆವ್ವ ಅಂತಾರೆ. ದೇವ್ರು ದೆವ್ವ ಅನ್ನೋದು ಸೈಡ್. ದೇವ್ರಿದೆ ಅಂತ ಹೇಳ್ಬೇಕು ಅಂದ್ರೆ ಮನುಷ್ಯನ ಹೇಳ್ಬೇಕು, ದೆವ್ವ ಇದೆ ಅಂತ ಹೇಳಿ ಮನುಷ್ಯನ ಹೇಳ್ಬೇಕು. ಇವೆರಡನ್ನ ಮೀರಿದ್ದು ಮನುಷ್ಯ, ಅವನು ರಣಾಕ್ಷ. ಇದು ನಮ್ಮ ಕತೆ ಸಾರಾಂಶ. ಓಕೆ, ಅಂಡ್ ಆರ್ ಸೀರೀಸ್ ನೀವು ಅವಾಗಲೇ ಹೇಳ್ದಂಗೆ ಅದು ಹೆಂಗೆ ಕೋಯಿನ್ಸಿಡೆನ್ಸ್ ಆಯ್ತಾ ಇಲ್ಲ ಹೇಗೆ ಅಂತ? ಅದು ನಮಗೂ ಆಮೇಲೆ ಓದ್ತಾ ಹೋಗ್ತಾ ಗೊತ್ತಾಗಿತ್ತು. ಗೊತ್ತಾಗಿತ್ತು ಒಂದು ಎರಡು ಫಿಕ್ಸ್ ಆಯ್ತು. ನಮ್ಮ ನಿರ್ಮಾಪಕ ಆರನೇ ಹುಡುಕಿಲ್ಲ, ನಿರ್ಮಾಪಕರು ಬಂದಾಗ ರಾಮ ಸರ್ ಅಂತ ಬಂದರು. ಆಮೇಲೆ ರಕ್ಷಾ, ಇನ್ನೊಂದು ಹೀರೋಯಿನ್ ರೂಯಿ ರೂಯಿ ಎಲ್ಲ ಫೈನಲ್ ಟೈಟ್ಲ್ ನೋಡಿದಾಗ ರಣಾಕ್ಷ. ಲವ್ ಸ್ಟೋರಿ ಏನಾದ್ರು ಬ್ಯಾಕ್ ಇದೆ? ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದೆ. ಲವ್ ಇದೆ, ಫ್ರೆಂಡ್ಸ್ ಇದೆ, ಕಾಮಿಡಿ ಇದೆ, ರಾಥೋ ಸಾಂಗ್ಸ್ ಇದೆ, ಒಂದು ಮೂರು ಸಾಂಗ್ ಇದೆ, ಮೂರು ಫೈಟ್ ಇದೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಏನೋ ನಮಗೆ ಸೆನ್ಸಾರ್ ಮಂಡಳಿಯವರು ಕೂಡ ಅಷ್ಟು ಖುಷಿ ಪಟ್ಟು ಯು ಎಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಒಂದೇ ಒಂದು ಕಟ್ಟಿಂಗ್ಸ್ ಇಲ್ದಂಗೆ ಚೆನ್ನಾಗಿದೆ ಫ್ಯಾಮಿಲಿ ನೋಡುವಂಥ ಸಿನಿಮಾ ಅಂತ ಪ್ರಶಂಸೆ ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದ. ಅಂಡ್ ಈಗ ಒಂದು ಅಂದ್ರೆ ಈಗ ಸರ್ ಆಸ್ ಎ ಹೀರೋ ಆಗಿ ನೀವು ಫಸ್ಟ್ ಈಗ ಮಾಡ್ತಿರೋದು, ಮುಂಚೆ ಇಷ್ಟು ಸಿನಿಮಾಗಳು ಮಾಡಿದಿರಲ್ವಾ. ಸೊ ಈ ಟೈಮಲ್ಲಿ ಅಂದ್ರೆ ಈಗ ನಾಳೆ ಈಗ ಸಿನಿಮಾ ರಿಲೀಸ್ ಆಕ್ಚುಲಿ, ಈಗ ಯಾಕಂದ್ರೆ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಇಷ್ಟು ತರಾತುರಿಯಲ್ಲಿ ಇನ್ನೂ ಸ್ವಲ್ಪ ಆರಾಮಾಗಿ ತಗೊಂಡು ಪ್ರಮೋಷನ್ಸ್ ಮಾಡ್ಕೊಂಡು ರಿಲೀಸ್ ಮಾಡ್ಬೋದಾಗಿತ್ತಲ್ಲ ಅಂತ ನನಗೆ ಒಂದು ಕ್ವಶನ್ ಬಂತು ಆಕ್ಚುಲಿ ಒಂದು ಬೆಳಿಗ್ಗೆ ಹೇಳಿದಾಗ. ಸೊ ಇಷ್ಟು ತರಾತುರಿಯಲ್ಲಿ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ಏನಾಗಿದೆ ಅಂದ್ರೆ ತರಾತುರಿಯುತ್ತಿಲ್ಲ ಇದು. ನೀವು ನಾವು ಬೆಂಗಳೂರಿ ಅಂದ್ರೆ ಕೊನೆಯ ಘಟ್ಟದಲ್ಲಿ ಬೆಂಗಳೂರು ಪ್ರಮೋಷನ್ ಇಟ್ಕೊಂಡಿದ್ದೀವಿ. ನಾವು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಳಿ, ಧಾರವಾಡ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಪ್ರಮೋಷನ್ ಸೌದತ್ತಿ. ಎಲ್ಲ ಕಡೆ ಮುಗಿಸ್ಕೊಂಡ್ಬಂದು ಎಂಡ್ ಮೂಮೆಂಟಲ್ಲಿ ಈಗ ನಾವಿಲ್ಲಿ ಬೆಂಗಳೂರಲ್ಲಿ ಆಲ್ರೆಡಿ ಏನು ಮಾಡ್ದೋ, ಮೂರು ಪ್ರೆಸ್ ಮೀಟ್ ಮಾಡ್ದೋ, ಒಂದು ಟೀಸರ್ ಲಾಂಚ್ ಮಾಡ್ದೋ, ಒಂದು ಆಡಿಯೋ ಫಂಕ್ಷನ್ ಮಾಡ್ದೋ, ಒಂದು ಪ್ರೀ ರಿಲೀಸ್ ಮೀಟ್ ಮಾಡ್ದೋ, ಮೊನ್ನೆ ರಿಲೀಸ್ ಡೇಟ್ಗೆ ಅಂತ ಹೇಳಿದ್ರೆ ಜಿ ಟಿ ಮಾಲಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋ. ಬರೀ ನಮ್ಮ ಬೆಂಗಳೂರು ಇದಕ್ಕೆ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟೆಲ್ಲ ಮಾಡಿ ಇಲ್ಲಿ ನಮ್ಗೊಂದು ಸ್ಕ್ರೀನ್ ತೊಗೊಳಕಾಯ್ತಿಲ್ಲ. ಅದೇ ಉತ್ತರ ಕರ್ನಾಟಕ ಸುಮ್ಮನೆ ಸುತ್ತಕೊಂಡು ಅಲ್ಲಿ ಜನ ತೋರಿಸುವಂಥ ಪ್ರೀತಿ ಅಭಿಮಾನ, ನಿಜವಾಗಿ ಇಲ್ಲಿ ಏನಕ್ಕೆ ಕೆಲಸ ಮಾಡಬೇಕು ಅನ್ನೋಷ್ಟು ಬೇಸರ ಆಗುತ್ತೆ. ಅಲ್ಲಿ ಅಷ್ಟು ಖುಷಿ ಇದೆ ನಮ್ಗೆ. ಪ್ರಮೋಷನ್ ಚೆನ್ನಾಗಿ ಮಾಡಿದೀರಾ ಮೂರರಿಂದ ನಾಲ್ಕು ಡೇಟ್ ಅನ್ನೋದು ಆಕ್ಚುಲಿ ಈಗ ಇಲ್ಲ. ಡೇಟ್ ಅಂದ್ರೆ ಏನಾಗುತ್ತಂದ್ರೆ ಈಗ ಇದ್ರ ಹಿಂದೆಗಡೆ ಇದ್ದಂಥ ಡೇಟ್ಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಮಾಡಿದ್ವಿ. ನೆಕ್ಸ್ಟ್ ಹೋಗ್ತೀವಿ ಅಂದ್ರೆ ನೆಕ್ಸ್ಟ್ ಮಾರ್ಟಿನ್ ಬರ್ತಾ ಇದೆ, ಅದು ನಮ್ಮದೇ ಕನ್ನಡ ಸಿನಿಮಾ. ಅದಾಗಿದ ತಕ್ಷಣ ವೈರತೆರಣೆಗಲ್ಲಿದೆ. ಈಗ ಅಕ್ಟೋಬರಲ್ಲಿ ಇಐ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಮ್ಯಾಕ್ಸ್ ಬರುತ್ತೆ, ಅದಾಗಿದ ತಕ್ಷಣ ಪುಷ್ಪ ಟು ಇದೆ. ಈ ಥರ ಇದ್ದರೆ ನಮ್ಗೆ ಇನ್ನೊಂದು ಎರಡು ಮೂರು ತಿಂಗಳು ಕಾಯ್ಕೊಂಡು ಕೂತ್ಕೊಂಡ್ರೆ ತುಂಬ ಈ ಪ್ರಮೋಷನ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ
ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಲಿಕ್ಕೆ. ಎಷ್ಟು ಥಿಯೇಟರ್ ಆಕ್ಚುಲಿ ಮಾತುಕತೆ? ಟೋಟಲ್ ಈಗ ಒಂದು 40 theaters ಮಾಡಿ. 40 theaters ಅಂದ್ರೆ ಮಲ್ಟಿಪ್ಲೆಕ್ಸ್ ಎರಡು ಸೇರಿ ಎರಡು ಸೇರಿ ಎರಡು ಸೇರಿ 50 ವರೆಗೂ. ಹೆಂಗ್ ರೆಸ್ಪಾನ್ಸ್ ಮಾಡಿದ್ರೆ? ಮೈನ್ ಥಿಯೇಟರ್ ಸ್ವಪ್ನ ತಗೊಂಡಿದ್ದು, ಅವ್ರದ್ದೇನು ತೊಂದರೆ ಇಲ್ಲ. ಅವ್ರು ನಾವೇನು 4 ಶೋ ಕೊಡಿ ಅಂತ ಕೇಳ್ದ, 4 ತಗೊಂಡಿದ್ದ. ಸಂಜು ನಮ್ದೇ ಕನ್ನಡ ಸಿನಿಮಾ, ಇಬ್ರು ಎರಡೆರಡು ಶೇರ್ ಮಾಡ್ಕೊಳ್ಳಿ, ನಾವು ನಮ್ಮ ಸಿನಿಮಾದ್ರು ನಾವು ಬಿಟ್ಕೊಡ್ತೀವಿ, ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಬೇರೆ ಭಾಷೆಯವ್ರ ಸಿನಿಮಾದಲ್ಲಿ ನಾವು ಬಿಟ್ಕೊಡಿ ಅಂತ ಕೇಳಪ್ಪ ಆಯ್ತಿಲ್ಲ, ಅವ್ರು ಬಿಟ್ಕೊಡ್ತಾರೆ. ಪರಿಸ್ಥಿತಿ ಹಿಂಗಾಗಿ ಹೌದು. ಯಾಕೆಂದ್ರೆ ನಮ್ಗೆ ಅದೇ ವರ್ತ. ಯಾಕಂದ್ರೆ ಒಂದೀಗ ಕನ್ನಡ ಸಿನಿಮಾ 5 ರಿಲೀಸ್ ಇದೆ, 5 ಒಂದೊಂದು ಶೋ ಒಂದೊಂದು ಶೋ ಅಂತ ಹಾಕೊಂಡು ಅಟ್ಲೀಸ್ಟ್ 2 ಕೊಟ್ಟರೆ ಬಂದವರು ಚೆನ್ನಾಗಿದೆ ಇಲ್ಲ ಅಂತ ಮೌತ್ ಪಬ್ಲಿಸಿಟಿ ತಗೊಳಕ್ಕೆ ಆಡಿಯನ್ಸ್ಗೆ ರೀಚ್ ಆಗ್ಬೇಕು. ಅದಕ್ಕೂ ಜಾಗ ಕೊಡಲ್ಲ. ಒಂದು ಶೋ ಕೊಡ್ತಾರೆ ಸಕಲಾಗಿ ಬರೋ ಸಿನಿಮಾ ಅಂದ್ರೆ ತಿರ್ಗಿ ನಾಳೆ ಬೆಳೆಯೋರು ಆಡಿಯನ್ಸ್ ನೋಡೋದಿರೋ ಬಂದು ಕಾಯ್ಕೊಂಡು ನಮ್ಮ ಸಿನಿಮಾ ನೋಡೋಲ್ಲ. ಎಲ್ಲೇ ನಾವು ಎಲ್ಲರೂ ಹೇಳೋದಷ್ಟೇ, ಎಲ್ಲೇ ಕೊಟ್ಟರು 2 ಕೊಡಿ, ಅಟ್ಲೀಸ್ಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಮೌತ್ ಪಬ್ ಚೆನ್ನಾಗಿಲ್ಲ ಅಂದ್ರೆ ಅವರು ಬಂದವ್ರು ವಾಪಸ್ ಹೋಗಲಿ, ಪರವಾಗಿಲ್ಲಪ್ಪ ಚೆನ್ನಾಗಿತ್ತು ಬಂದವ್ರು ಹೊರಗಡೆ ಬಂದರೆ ಅನ್ನೋದು ಹತ್ರ ಉಡ್ಸೋಕ್ಕೆ ನಮಗೊಂದು ದಾರಿ ಆಗುತ್ತೆ. ಇಲ್ಲ ನನಗೆ ಅದೇ ಹೇಳಿದ್ನಲ್ಲ, ಅಯ್ಯೋ ಇಲ್ಲ ಸರ್, ಇದ್ರಲ್ಲಿ ನಾನು ಕಾಮಿಡಿನೇ ಮಾಡಿಲ್ಲ. ಯಾಕಂದರೆ ನನಗೆ ಇದು ಅಂದರೆ ನಾವು ಮಾಡ್ತಿದ್ದು ಇಷ್ಟು ದಿವಸ ಪಾತ್ರಗಳೇ ಬೇರೆ. ಸೀರಿಯಸ್ ಆಗಿ ಮಾಡಬೇಕು ಅಂದ್ರೆ ನನಗೆ ಸ್ವಲ್ಪ ಕಷ್ಟ. ಯಾಕಂದರೆ ಕಾಮಿಡಿ ಆದರೆ ನಮಗೆ ಆಲ್ರೆಡಿ ಶೋಸ್ಗಳು ಮಾಡಿ ಏನು ಡೈಲಾಗ್ ಕೊಟ್ಟರು ಅದಕ್ಕೊಂದು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ಮಾಡಿಬಿಡ್ಬೋದು. ಒಬ್ಬ ನಾಯಕ ಆದರೆ ಎಷ್ಟು ಕಷ್ಟ ಇರುತ್ತೆ ಸಿನಿಮಾಗೆ ಅಂದಾಗ ಈಗಲೇ ನನಗೆ ಗೊತ್ತಾಗಿತ್ತು. ಫೈಟ್ ಮಾಡಿದಾಗಂತೂ ನಮ್ಮ ಅಯ್ಯೋ ಲೈಫಲ್ಲೇ ನಾನು ಯಾವತ್ತೂ ಎಗರಿಲ್ಲ ಕುಣಿದಿಲ್ಲ ಅಂಥದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ರೋಪ್ ಕೀಪೆಲ್ಲ ಹಾಕಿ ಮೇಲೆ ಕಟ್ಬಿಟ್ಟು ಬಿಟ್ಬಿಟ್ಟವ್ರೆ. ಯಾವುದೋ ಇದು ಯಾವುದೋ ಇದರಲ್ಲಿ ಕಾಲು ಕಟ್ಟು ಕೆಳಗೆ ನಾತಾಡಿಸ್ತಾರಲ್ಲ ಹಂಗೆ. ನನಗೆ ನಿಜವಾಗ್ಲೂ ಹೇಳ್ತೀನಿ ಮಾಸ್ಟರ್ಗಳು ಸಖತ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ಶಾರ್ಟ್ನ ನಾನು ಸುಮಾರು ಒಂದು 10-12 ತೊಗೊಂಡಿದ್ದೀನಿ. ಯಾಕಂದರೆ ನಂಗೆ ಗೊತ್ತಾಗ್ತಿಲ್ಲ, ಯಾವತ್ತೂ ರೋಪ್ ಟ್ರೈ ಮಾಡಿಲ್ಲ, ಏನಿಲ್ಲ, ಏನು ಗೊತ್ತಿಲ್ಲದಿರೋ ಅವನಿಗೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಾಗ ಅವ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಪಾಪ ಫೈಟ್ರ್ ಹುಡುಗರು ಆಮೇಲೆ ಫಸ್ಟ್ ಟೇಕ್ ಹಂಗಾಯಿತು. ಪಾಪ ಫೈಟ್ರ್ ಹುಡುಗರು ಸಿಕ್ಕಾಬಟ್ಟೆ ಟೇಕ್ ಮೇಲೆ ಟೇಕ್ ಹಾಕ್ತಿರೋ ಅವ್ರಿಗೂ ಇದಾಗತ್ತಲ್ಲ. ಫೈಟಿಗೆ ಸಿಕ್ಕಾಬಟ್ಟೆ ಕಷ್ಟ ಆಯಿತು ನನಗೆ. ಕಲಾರಾಮ್ ಇವಾಗಲೇ ಹೊಡಿಬೇಕ ಹತ್ತು ಬೆಳಗ್ಗೆ ಫೈಟ್ಗೆ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಆಮೇಲೆ ಸಾಂಗ್ ಆಗಿರ್ಬೋದು, 3 ಫೈಟ್ ಮಾಡಿದ್ದೀವಿ ಆ್ಯಕ್ಚುಲಿ, ಸಕ್ಕತ್ತಾಗಿ ಬಂದಿದೆ. ನನಗೆ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ನಾನಾ ಇದು ಅನ್ನೋ ಥರ ಅನ್ನಿಸ್ತು. ಯಾಕಂದರೆ ನನಗೆ ಆ ತೃಪ್ತಿ ಕೊಟ್ಟಿದೆ. ಫಸ್ಟ್ ಆಫ್ ಆಲ್ ನಾವು ಮಾಡಿರೋ ಕೆಲಸ ನಮಗೆ ತೃಪ್ತಿ ಕೊಡಬೇಕು. ಆಮೇಲೆ ಬೇರೆಯವ್ರ ಉಪಯೋಗ ಇವಾಗ ನನಗೆ ನೋಡ್ಬೇಕು ಅಯ್ಯೋ ಏನೋ ಮಾಡ್ಬೋದಿತ್ತಲ್ಲ ಅಯ್ಯೋ ಅನಿಸ್ಬಿಟ್ರೆ ಸರಿ ಹೋಗಲ್ಲ. ಇವತ್ತು ನಮ್ಮ ಮನಸ್ಸನ್ನ ಅವತ್ತು ಮರೆಯಲ್ಲಿ ಆಕ್ಟಿಂಗ್ ನೋಡಿ ನನಗೆ ಅನ್ನಿಸ್ತು ಆ ಇಂಟ್ರೆಸ್ಟು ಆ ಡೆಡಿಕೇಶನ್ ತುಂಬ ಇಷ್ಟ ಆಯಿತು. ಅವತ್ತಿಲ್ಲ ನಿನ್ನೇನೋ ಒಂದಿದೆ ಮಾಡೋಣ. ಆದರೆ ಕಾಮಿಡಿಯನ್ ಅಲ್ಲ, ಕಾಮಿಡಿಯನ್ ಅಲ್ಲದೆ ಇರೋವಂಥ ಕಲೆಯದೇ ತೆಗಿತೀವಿ ಅಂತಲ್ಲಿ ಮಾಡೋದು. ಆ ಪಾತ್ರ ನಾನು ಜವಾಬ್ದಾರಿ ತೊಗೊಂಡು ಕೊಟ್ಟಿದ್ದಕ್ಕೆ ನಮ್ಗೆ ಖುಷಿಯಾಗೋ ಥರ ಅಭಿನಯ ಪ್ರತಿಯೊಂದೂ ಪ್ರತಿಯೊಬ್ಬ ಕಲಾವಿದ್ರು ಅವ್ರದೇ ಆದಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಮ್ಮ ಅನ್ನದಾತರು ನಂಬ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನಮಗೆ ತೃಪ್ತಿ ಇದೆ. ಅಂದರೆ ಕಾಮಿಡಿ ತುಂಬ ಈಸಿ ಅಂತ ಅಲ್ಲ, ಕಾಮಿಡಿ ಸಿಕ್ಕಾಪಟ್ಟೆ ಈಸಿ ಸರ್. ನಮ್ಗೆ ಅದೇ ಎಲ್ಲರೂ ಹೇಳ್ತಾರಲ್ಲ ನಗ್ಸೋದು ತುಂಬ ಕಷ್ಟ ಅಳಿಸೋದು ಈಸಿ ಅಂತ ಅಂತಾರಲ್ಲ, ಹಂಗಲ್ಲ. ನಮಗೆ ಕಾಮಿಡಿ ಮಾಡೋದು ಈಸಿ, ಬಟ್ ಸೀರಿಯಸ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ರಘು ಫೇಸ್ ರಿಯಾಕ್ಷನ್ ಚೇಂಜ್ ಆಗಬಾರ್ದು, ಇಲ್ಲ ಇಲ್ಲ ನೀನು ಸ್ಟಿಫಾಗೇ ಇರಬೇಕು, ಎಲ್ಲೂ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಹಂಗೆ ಹೋಗಬಾರ್ದು. ಆಮೇಲೆ ಈ ರೊಮ್ಯಾಂಟಿಕ್ ಸೀನ್ ಎಲ್ಲ ಇದ್ದಾಗ ಲವ್ ಸೀನ್ ಎಲ್ಲ, ಈಗ ನಾವೊಬ್ರು ಕಾಮಿಡಿಯನ್ ಆದರೆ ರೇಕ್ಸೋದು ಹುಡುಗಿರ್ ಬಂದು ಹಮ್ ಹಿಂಗೆಲ್ಲ ಹೋಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಹೋಗ್ಬಿಡ್ತೀವಿ ನಾವು. ಅಯ್ಯೋ ಹಿಂಗಾಗುತ್ತೆ ಅಲ್ವಾ? ಆ್ಯಕ್ಚುಲಿ ಒಬ್ಬ ಕಾಮಿಡಿಯನ್ ಆದರೆ ಹಿಂಗೆ ಹೇಳೋದು, ಇರೋ ಆದರೆ ಜಸ್ಟ್ ಕಣ್ಣಲ್ಲ ಹೆಂಗೆ ನೋಡಬೇಕು ಹಿಂಗೆಲ್ಲ ಅನ್ನಬೇಕು. ಅದು ನಾನು ಹೆಂಗೆ ಟ್ರೈ ಮಾಡೋಕೆ ಹೋದ್ರು ಅದೆಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಕಾಣಿಸ್ಬಿಡುತ್ತೆ. ಇವ್ರು ಬಿಡ್ತಾರಲ್ಲ ರಘು, ಇಲ್ಲ ಇಲ್ಲ ಇದು ಬೇರೆ ಥರನೇ ಅರ್ಥ ಕೊಡ್ತಿದ್ದೆ, ನೀನು ಹುಡುಗಿ ನೋಡ್ತಾ ಇರೋದು ಬೇರೆ ಅರ್ಥ ಕೊಡ್ತಿದ್ದೆ, ದಯವಿಟ್ಟು ಬೇಡ ಇದು ಚೇಂಜ್ ಮಾಡು ಚೇಂಜ್ ಮಾಡು. ಆಮೇಲೆ ಸ್ವಲ್ಪ ಅಂದರೆ ನೋಡಿ ಅಲ್ಲಿ ಹೆಂಗಾಗ್ತಿತ್ತು ಅಂದರೆ ಈ ಸಿನಿಮಾ ಮಾಡ್ಬೇಕಂದ್ರೆ ಇಲ್ಲಿ ಶೋ ಕಾಮಿಡಿ ಶೋನು ಮಾಡ್ತಿದ್ದೆ, ಇಲ್ಲಿ ಸೀರಿಯಸ್ ಮಾಡಬೇಕು ಅಲ್ಲೋಗಿ ಕಾಮಿಡಿ ಮಾಡಬೇಕು, ಅಲ್ಲಿ ಕಾಮಿಡಿ ಬರ್ತಾರಲ್ಲ ಅಲ್ಲಿ ಸೀರಿಯಸ್ ಬರೋಕ್ಕೆ ಸ್ಟಾರ್ಟ್ ಆಗೋಗಿರ್ತಿತ್ತು ಎಷ್ಟೋ ಸರಿ. ಆ ಥರದ್ದೆಲ್ಲ ಆಗ್ತಿತ್ತು. ಬಟ್ ಒಂದು ಒಳ್ಳೆ ಜರ್ನಿ, ಒಂದು ಸಕಲೇಶ್ಪುರದಲ್ಲಿ ಒಂದು 40 ನಾವಿದ್ವಿ, ಉಡುಪಿ ಸಕಲೇಶ್ಪುರ ಮಂಗಳೂರಲ್ಲೆಲ್ಲ ಶೂಟ್ ಮಾಡಿದ್ವಿ. ಸಖತ್ ಒಂಥರ ಫ್ಯಾಮಿಲಿ ನಾವು ಆ್ಯಕ್ಚುಲಿ, ಇದೆರಡನೇ ಸಿನಿಮಾ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಮಾಡಿದ್ದಾರೆ ಪ್ರತಿಯೊಬ್ಬರು. ಅದೇ ಥರ ಮೇಡಮ್, ಒಬ್ಬ ಕಲಾವಿದರು ಬಂದವ್ರು ನಾವು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ನಮ್ಮ ಟೆಕ್ನಿಷಿಯನ್ ಆಗಲಿ ನಮ್ಮ ಟೀಮ್ ಅವರಾಗಲಿ ಯಾರು ಹತ್ರ ನಾವು ಕೆಲಸ ಮಾಡೋದು ಕೆಲಸ ಮಾತ್ರ ಇಲ್ಲ, ಟೋಟಲ್ ಫ್ಯಾಮಿಲಿ ಥರ ಅಷ್ಟು ಖುಷಿಯಾಗಿ ಒಂದು ಚೂರು ಒಂದು ದಿವಸ ಯಾವುದೇ ಒಂದು ಸಣ್ಣ ಸಮಸ್ಯೆ ಇಲ್ಲದಂಗೆ ಅಷ್ಟು ದಿನ ನಿಂತ್ಕೊಂಡು ಕೆಲಸ ಮಾಡ್ಕೋದು ಖುಷಿ. ಆ ಭಾಗದಲ್ಲಿರೋದು ಜನನೂ ಅಷ್ಟೇ ತುಂಬ ಸಪೋರ್ಟ್ ಮಾಡೋರು ಲೋಕಲಲ್ಲಿ. ಆ ಥರ ಸಿನಿಮಾ ಶೂಟಿಂಗ್ ಆ ಥರ ಸಪೋರ್ಟ್ ಮಾಡೋದು ಧೈರ್ಯವಾಗಿ ಸಿನಿಮಾ ಮಾಡೋದು. ಶೂಟಿಂಗಿಗೆ ಸಪೋರ್ಟ್ ಮಾಡ್ತಾರೆ ಸರ್, ರಿಲೀಸ್ಗೆ ಸಪೋರ್ಟ್ ಮಾಡ್ತಿಲ್ವಲ್ಲ ಸರ್, ಇದು ಸಮಸ್ಯೆ ಆಗಿರೋದು. ಈಗ
ಆಕ್ಚುಲಿ ನಮ್ಗೆ ಅಲ್ಲೆಲ್ಲ ಶೂಟ್ ಮಾಡಿದವರೆಲ್ಲ ಫೋನ್ ಮಾಡಿ ಕೇಳ್ತಿರೋದೊಂದೇ, ನಮ್ಮ ಹಬ್ಬದಲ್ಲಿ ರಿಲೀಸ್ ಮಾಡಿ, ನಮ್ಮ ಜಾಗದಲ್ಲಿ ಥಿಯೇಟ್ರ್ ತಗೊಳ್ಳಿ. ಸಕಲೇಶ್ಪುರ ಸಿಗ್ತಾ ಇಲ್ಲ, ಮುಡಿಗೆರೆ ಮಾಡಿದ್ವಿ, ಚಿಕ್ಕಮಗಳೂರು ಮಾಡಿದ್ವಿ, ಉಡುಪಿ ಮಾಡಿದ್ವಿ, ಮಂಗಳೂರು ಮಾಡಿದ್ವಿ, ಆ ಭಾಗದ ಸ್ಕ್ರೀನ್ ಹಿಂಗೆ ಇಲ್ಲ. ಏನು ಮಾಡ್ತೀರಾ? ಹಾಸನ ಬಂದು ಸಿನಿಮಾ ನೋಡಿ ಅನ್ಬೇಕು ನಾವು ಆ ಥರ ಕಷ್ಟ ಅನ್ಸುತ್ತೆ ಒಂದೊಂದು ಸರಿ ನಿಜವಾಗ್ಲೂ. ಯಾಕಂದರೆ ಹಿಂಗೆ ಹೋಗ್ಬಿಟ್ರೆ ನೆಕ್ಸ್ಟ್ ಅದೇ ನೀವು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, ನೋಡಿ 30 ಸೆಕೆಂಡಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ, ಹಿಂಗೆ ತಡ್ಕೊಂಡು ತಡ್ಕೊಂಡು ಹೋಗ್ತಿರ್ತಾರೆ. ಅಕಸ್ಮಾತ್ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಒಂಚೂರು ಲ್ಯಾಕ್ ಪಾಯಿಂಟೋ ಇಲ್ಲ ಏನೋ ಬೋರ್ ಅನಿಸ್ಬಿಟ್ರೆ ಎದ್ಬಿಡ್ತಾರೆ ಸರ್ ಜನ, ಅಲ್ಲೆಯೋ ಇಲ್ಲ ಲ್ಯಾಗ್ ಅನಿಸ್ಬಿಡುತ್ತೆ. ಯಾಕಂದರೆ 30 ಸೆಕೆಂಡಲ್ಲಿ ಇವತ್ತು ಎಂಟರ್ಟೈನ್ಮೆಂಟ್ ತೊಗೊತಿದ್ದಾರೆ ಜನ. ಅವ್ರನ್ನ 2 ಅವರ್ ಕುಣ್ಣಿಸ್ಬೇಕು ಅಂದರೆ ನಾವು ಸಿಕ್ಕಾಪಟ್ಟೆ ಕಷ್ಟಪಡಬೇಕು, ಎಲ್ಲೂ ಬೋರ್ ಆಗ್ದಂಗೆ ನೋಡ್ಕೋಬೇಕು. ಅದಕ್ಕೆ ಅಲ್ಲಿ ಹಂಗೆ ಮಾಡಿದ್ದಾರೆ, ಹೀರೋ ಪಾಯಿಂಟ್ ಆಫ್ ವ್ಯೂ ಒಂದು ಕಡೆ ಹೋಗ್ತಿದ್ರೆ ಗೌಡ್ರ ಕ್ಯಾರೆಕ್ಟರ್ ಒಂದು ಕಡೆ ಹೋಗ್ತಿರುತ್ತೆ, ಫ್ರೆಂಡ್ಸ್ ಕ್ಯಾರೆಕ್ಟರ್ ಅವ್ರವ್ರ ಪಾತ್ರಕ್ಕೆ ಸಕ್ಕತ್ತು. ಪ್ರಯತ್ನ ನಾವು ಆಡಿಯನ್ಸ್ಗೆ ಬೇಜಾರಾಗ್ತಿದ್ದಂಗೆ ಕುಂಟ್ರಿಸ್ಬೇಕು ಅನ್ನೋ ಪ್ರಯತ್ನ ಪಟ್ಟಿದ್ವಿ. ಅದ್ರ ಮೇಲೆ ಅವ್ರ ರಿಸಲ್ಟ್ಗೋಸ್ಕರ ನಾಳೆ ಇಷ್ಟೊತ್ತರ ಕಾಯ್ತಾ ಇದ್ವಿ, ನಾಳೆ ಗೊತ್ತಾಗುತ್ತೆ. ಇದು ಹೆಂಗಿದೆ ಅಂತ ಹೇಳೋಕ್ಕಿಂತ ನನಗೆ ಒಂದೊಂದು ಸೆಕೆಂಡು ಉಷ್ಟು ಸಿನಿಮಾದಲ್ಲಿ ಟ್ವಿಸ್ಟ್ ಹೆಂಗಾಗತ್ತೆ ಅಂತ ಯೋಚನೆ ಮಾಡ್ತಿರ್ತೀವಲ್ಲ ಸಿನಿಮಾ ನೋಡ್ಬೇಕಾದ್ರೆ, ಆ ಫೀಲ್ ಕೊಡುತ್ತೆ. ಸೀರಿಯಸ್ಲಿ ಹಂಗೆ ಅನ್ಸುತ್ತೆ. ಯಾಕಂದರೆ ಎಲ್ಲೋ ಏನೋ ಆಗ್ತಾಯಿದೆ, ಏನೂ ಗೊತ್ತೇ ಆಗ್ತಾಯಿಲ್ವಲ್ಲ, ಬಟ್ ಎಲ್ಲ ಲಾಸ್ಟಿಗೆ ರಿವೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್. ಇಡೀ ಸಿನಿಮಾ ಲಾಸ್ಟ್ 15 ಮಿನಿಟ್ಸ್ ಇದೆ ಕೂತ್ಕೊಂಡು ಆವಾಗಲೇ ನೋಡಿದ್ರೆ ಪೂರ್ತಿ ಸಿನಿಮಾ ಆಗ್ತಾರೆ. ಆಮೇಲೆ ನಮ್ಮ ಜನ 15 ಮಿನಿಟ್ಸ್ ನೋಡೋಣ ಅಂತ ಲಾಸ್ಟಾಗಿ ಬಂದು ಕೂತ್ಕೊಂಡೆ, ಇವತ್ತು ನೋಡಬೇಡಿ. ನಾವು ಇವಾಗ ಏನು ಮಾತಾಡಿದ್ರು ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿ ಹಿಂಗೆ ಹಾಕ್ಬಿಟ್ರೆ ಏನು ಬೇಕೋ ಆಗ್ಬಿಡುತ್ತೆ. ದಯವಿಟ್ಟು ಇಡೀ ಸಿನಿಮಾ ನೋಡಿ, ತುಂಬ ನೋಡಿ ಆಶೀರ್ವಾದ ಮಾಡಿ ಅಂತ ತಮ್ಮ ಜಾಸ್ತಿ ಖುಷಿ ಆಗ್ತದೆ. ಸಕಲೇಶ್ಪುರ ಅಂದಾಗ ಅಲ್ಲಿ ಫುಲ್ ನೇಚರ್ ಅದನ್ನ ನೋಡಿ ಫುಲ್ ಹ್ಯಾಪಿ. ಇವ್ರ ಜೊತೆ ಸೀರುಂಡೆ ರಘು ಸರ್ ಜೊತೆ ಇನ್ನ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ತುಂಬಾ ಅದೊಂದು ಹೇಳಿಕ್ಕಾಗಲ್ಲ. ಯಾಕಂದ್ರೆ ಅವ್ರು ಅಷ್ಟು ದೊಡ್ಡ ಆಕ್ಟರ್. ಅವ್ರ ಜೊತೆ ಸರ್ ದಯವಿಟ್ಟು ಜನಗಳಲ್ಲಿ ಕೇಳ್ಕೊತೀನಿ, ನಾನು ದೊಡ್ಡ ಆಕ್ಟರ್ ಅಲ್ಲ, ನಾನು ಸಣ್ಣ ಕಲಾವಿದ. ಯಾಕೆ ಅಂತ ಹೇಳಿದ್ರೆ ಈ ಹೀರೋ ಮಾಡಿದ್ದೀನಿ ಅಂತಾನೆ ಬೇರೆ ಕ್ಯಾರೆಕ್ಟರ್ಗಳನ್ನೆಲ್ಲ ಕಟ್ ಮಾಡ್ತಾ ಅವ್ರೆ, ಯಾಕಂದ್ರೆ ಬೇರೆ ಸಿನಿಮಾ ಅವ್ನು ಹೀರೋ ಮಾಡ್ಬಿಟ್ಟವ್ನೆ. ನಾವು ಕಲಾವಿದ್ರಷ್ಟೇ, ಈಗ ಆ ಕತೆಗೆ ಒಂದು ಜೀವ ತುಂಬಿದೀವಿ. ಬೇರೆ ಯಾವ್ದೋ ಸಿನಿಮಾದಲ್ಲಿ ಒಂದ್ ದಿವಸ 2 ದಿವಸ ಕ್ಯಾರೆಕ್ಟರ್ ಬಂದ್ರೆ ಖಂಡಿತ ಇದ್ರೆ ಅಂದ್ರೆ ಸರ್ ಹೀರೋ ಅನ್ನೋದು ಬಿಟ್ಬಿಡೋಣ, ಕಥಾನಾಯಕ. ಯಾಕಂದ್ರೆ ಇದರಿಂದ ನಾನು ಅವತ್ತಿಂದ ಏನಿದೆ ಸಣ್ಣ, ಇವತ್ತು ಹೀರೋ ಆಗಿದೆ ಅಂದ್ರೆ ನಾನು ಸಣ್ಣ ಪುಟ್ಟ ಪಾತ್ರಗಳನ್ನ ಬಿಡಲ್ಲ. ಸಣ್ಣ ಕ್ಯಾರೆಕ್ಟರ್ ಒಂದು ದಿವಸದ ಕ್ಯಾರೆಕ್ಟರ್ ದ್ರೋಹ ಮಾಡ್ತೀನಿ, ಸಣ್ಣ ಕಸ ಗುಡ್ಸ ಕ್ಯಾರೆಕ್ಟರ್ ದ್ರೋಹ ಮಾಡ್ತೀನಿ ಅಂತ ತೃಪ್ತಿ ಇದೆ ಅದರಲ್ಲಿ. ಯಾಕಂದ್ರೆ ನಮ್ಮ ಕೆಲಸ ಸರ್. ಇವತ್ತು ನಾನು ಯಾವಾಗಲೂ ಹೇಳೋದದೆ, ಕಲಾವಿದರುಗಳು ಓ ಸಿನಿಮಾ ಮಾಡ್ತಾ ಇದೆಯಾ ಬೇಜಾನ್ ದುಡ್ಡು ಮಾಡೋನೆ, ಒಂದು ಶೋ ಮಾಡ್ತಿದ್ಯಾ ಸಕ್ಕತ್ತಾಗೊಂಡ್ಬಿಡು, ಓ ಕಾರ್ ಗೀರ್ ತೊಗೊಂಬಿಟ್ಟ, ಇದೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಕಲಾವಿದ್ರಿಗೆ ಇರಬೇಕಾದಂಥ ಕೆಲವು ವಿಚಾರಗಳಷ್ಟೇ. ನಾವು ಒಂದು ಕಾರ್ ತಗೊಂಡಿದ್ದೀವಿ ಅಂದರೆ ನಮ್ಗೆ ಅದು ಬೇಕೇ ಬೇಕು, ಇಲ್ಲ ಅಂದರೆ ನಾವು ಎಲ್ಲ ನಾವು ಇವಾಗಲೂ ನಾವು ಹೊರಗಡೆ ಹೋದರೆ ಫುಟ್ಬಾತಲ್ಲೇ ಊಟ ಮಾಡೋದು, ನಮ್ಗೆ ಅವೇ ಚೆನ್ನಾಗಿರೋದು. ನಾವು ಎಲ್ಲೋ ಹೋದ್ರೂ ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಬದುಕ್ತೀವಿ, ಅಂದರೆ ನೋಡೋರು ಎನ್ಕೊಬಿಡ್ತಾರೆ ಓ ಎಲ್ಲ ಆಗ್ಬಿಟ್ಟೈತೆ ಎಲ್ಲ ಚೆನ್ನಾಗವನು. ನಮ್ಮದು ಇದೊಂದು ಕೆಲಸ ಅಷ್ಟೇ, ಒಂದು ಕೆಲಸ. ಇವಾಗ ನೋಡಪ್ಪ, ಮ್ಯಾನೇಜರ್ ಆಗಿದ್ದವನು MD ಆಗ್ಬೋದು, MD ಆದವನು ಮತ್ತೆ ಕೆಳಗೆ ಬರ್ಬೋದು, ಆ ಥರ ಒಂದು ಪೋಸ್ಟು. ನಾವು ಕೆಲಸ ಮಾಡ್ತಾಯಿದ್ದೀವಿ, ಆ ಕೆಲಸ ನಿಮ್ಮ ಮುಂದೆ ಇಟ್ಟಿರ್ತೀವಿ, ಅದನ್ನು ನೋಡಿ ಇಷ್ಟಪಡ್ಬೇಕಾಗಿರೋದು ಜನ. ಹ್ಞೂ ಹೇಳಿ ಇವಾಗ ನಿಮ್ಮದು. ಅದೇ ಅವ್ರದ್ದು ಒಂದು ದೊಡ್ಡ ಆಕ್ಟರು. ಮನೇಲಿ ಏನ್ ಮಾತಾಡ್ಬೇಕು ಅಂತ ಮಾತಾಡ ಇದು ಬರ್ಕೊಂಡು ರೆಕಾರ್ಡ್ ಮಾಡ್ಕೊಬಿಟ್ಟವ್ರೆ ಅಷ್ಟೇ ಮಾತಾಡೋದವ್ರು. ಇಲ್ಲ ಹಾಗೆಂತ ಇಲ್ಲ, ಇವರೊಬ್ಬರು ದೊಡ್ಡ ಆಕ್ಟರು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ನಿಜವಾಗ್ಲೂ ಖುಷಿ. ಅಂದ್ರೆ ಅವರು ನಂಗೆ ಹೇಳ್ಕೊಡ್ತಾ ಇದ್ರು, ಲೈಕ್ ಎಕ್ಸ್ಪ್ರೆಷನ್ಸ್ ಹೀಗೆ ಹೀಗೆ ಕೊಡ್ಬೇಕು, ಡೈಲಾಗ್ ನಂಗೆ ಸಹ ಟೈಮ್ ಕೊಡಿ, ನಾನ್ ನಿಮ್ಗೆ ಟೈಮ್ ಕೊಡ್ತೇನೆ, ಲೈಕ್ ಈ ತರ ಎಕ್ಸ್ಪ್ರೆಷನ್ಸ್ ನೀವು ಈ ತರ ಮಾಡ್ಬೋದು. ಚೆನ್ನಾಗ್ ಮಾಡಿದ್ದಾರೆ, ಮಾಡ್ಲಿಲ್ಲ ಅಂದ್ರೆ ನಮ್ ಡೈರೆಕ್ಟರ್ ಸರ್ ಬಿಡ್ಬೇಕಾಗತ್ತೆ. ಚೆನ್ನಾಗ್ ಮಾಡ್ತಾರೆ, ಇಲ್ಲ ಎಕ್ಸ್ಪ್ರೆಷನ್ ಚೆನ್ನಾಗ್ ಕೊಡ್ತಾರೆ, ಚೆನ್ನಾಗ್ ಮಾಡ್ತಾರೆ. ನಂಗೆ ಸಹ ಅದ್ರಲ್ಲಿ ಸಹ ಹೇಳ್ಕೊಟ್ಟಿದ್ದಾರೆ, ಅದ್ರಲ್ಲಿ ನಂಗೊಂದು ಖುಷಿ ಇದೆ ಇವ್ರ ಜೊತೆ ಮಾಡಿದ್ದು. ಅದ್ರ ಥ್ಯಾಂಕ್ಸ್ ಟು ರಘು ನಮ್ಮ ಡೈರೆಕ್ಟರ್ ಸರ್ ನನ್ನ ಫಸ್ಟ್ ಸೆಲೆಕ್ಟ್ ಮಾಡಿದ್ದಕ್ಕೆ. ಓವರಾಲ್ ಶೂಟ್ ಬಂದು ಸಕಲೇಶ್ಪುರ ಮತ್ತು ನಮ್ಮ ಉಡುಪಿ ಅಲ್ಲಿ ಮಾಡಿದ್ದು ತುಂಬ ಖುಷಿ. ಮೀನ್ ಕ್ಯಾರೆಕ್ಟರ್ ಇದೆಯಾ ಸಿನಿಮಾದಲ್ಲಿ? ಮೀನ್ ತಂದಿಲ್ಲ.
ಇಲ್ಲ ಉಡುಪಿಲೆ ಶೂಟ್ ಮಾಡಿದ್ದು, ಇವ್ರು ಇವ್ರ ಮನೆ ಅಲ್ಲೇ ಅಲ್ವಾ, ಒಂದಿವಸ ಕರ್ಕೊಂಡೋಗ ಅನ್ನ ಆಗ್ತಾರೆ ಅನ್ಕೊಂಡು. ಇಲ್ಲ ನನ್ ವೈಫ್ ಕಾಯ್ತಿದ್ದಾರೆ, ನನ್ ವೈಫ್ ಕಾಯ್ತಿದ್ದಾನೆ ಅಂತ ಓಡಿ ಸರ್ ಅನ್ ಕರ್ಕೊಂಡು ಹೋಗಿದ್ದೆ, ಬಟ್ ಅವ್ರೇ ಬರ್ಲಿಲ್ಲ. ನಮ್ಮ ಅಪ್ಪನ ಪಂಚೆ ಇಟ್ಕೊಂಡು ಹೋಗಿದ್ದಾರೆ ಅವರು. ಅವ್ರದಾನ ಅಪ್ಪನ ಗೊತ್ತಿರ್ಲಿಲ್ಲ, ನಾಳೆ ತಂದು ಕೊಟ್ಬಿಡ್ತೀನಿ, ಗಲೀಜಾಗಿದೆ ಒಂಚೂರು ಹೊಟ್ಟೆ ಇಲ್ಲ ಸರ್. ಎಷ್ಟು ದಿನ ಆಯ್ತು ಇನ್ನು ಸರ್ ನೋಡಿ ಅವ್ರಿಗೆ ನಮ್ಮ ಅಪ್ಪನ ಪಂಚೆ. ನಾಳೆ ನಿಮ್ ಡ್ಯಾಡಿ ಬರ್ತಿದಾರ ಸಿನಿಮಾ ನೋಡಕ್ಕೆ, ಅದನ್ನ ಹಾಕಿ ಸನ್ಮಾನ ಮಾಡ್ಬಿಡೋಣ ಬಿಡಿ. ಈಗ ಒಂದ್ ಸೀರಿಯಸ್ ಪ್ರಶ್ನೆ ಅಂದ್ರೆ, ನೀವ್ ಅವಾಗ್ಲೇ ಹೇಳ್ತಾ ಇದ್ರೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಈ ತರ ಅಂತ, ಎಷ್ಟೋ ವರ್ಷಗಳಿಂದಾನೇ ಇದೆ, ಇದಕ್ಕೆ ಸೊಲ್ಯೂಷನ್ ಸಿಗದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರೆ. ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ವಾಣಿಜ್ಯ ಮಂಡಳಿಯವರು ಇದಕ್ಕೆ ಕ್ರಮ ತಗೋಬೇಕು. ಸಿಗಲ್ಲ ಅಂತ ಈಗೇನಂತ ಇದು ನಮ್ದು ಇದು ಮನೆಯ ಸ್ಟೇಜಲ್ಲಿ ಇದೀವಿ, ಒಂದ್ ಎರಡು ಸಾ ಹೂವಾಡ್ತೀವಿ ಹಚ್ಚಾಡ್ತೀವಿ, ನಿಮ್ ಸಿಗ್ಲೇ ಇಲ್ಲ ಅಂದಾಗ ನಾವೆಲ್ಲಿ ನಮ್ಗೆ ಪ್ರೋತ್ಸಾಹ ಇರ್ತೋ ಅಲ್ಲೋಗಿ ನಿಂತ್ಕೊಂಡು ನಾವು ಅಲ್ಲಿ ಸಿನಿಮಾನ ನಿಲ್ಸೋದು ಗೆಲ್ಸೋದು ಅನ್ನದಾತ್ರ ಉಡ್ಸೋದು ಏನೋ ಒಂದು ಪ್ರಯತ್ನ ಪಡ್ತೀವಿ, ಆದ್ರೆ ಮುಂದೆ ಬರೋರು ಇದೇ ಪರಿಸ್ಥಿತಿ ಇರ್ತದೆ. ಅದಕ್ಕೆ ಏನ್ ಮಾಡೋದು, ಒಂದು ತಡೆಗೋಡೆನೆ ಹಾಕ್ಬೇಕು. ಈ ಥರ ಆದಾಗ ಪ್ರತಿಯೊಬ್ಬರು ಸಣ್ಣ ಪುಟ್ಟ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಬಂದು, ನಾವು ಹೇಳಿದ್ವಲ್ಲ ನಾವು ರೆಡಿ ಇದ್ದೀವಿ, ನೀವು ಎಲ್ಲಿ ಕರೆ ದಣಿ ಮಾಡೋಣ, ನಮ್ಗೆ ನ್ಯಾಯ ಕೇಳೋಣ, ನಾವು ರೆಡಿ ಇದ್ದೀವಿ. ಇದನ್ನು ವಾಣಿಜ್ಯ ಮಂಡಳಿಯವರೇ ಕ್ರಮ ತಗೋಬೇಕು. ಇವತ್ತು ಈಗ ನಾವು ಇವತ್ತು ಬಂದು ಸಿನಿಮಾ ಮಾಡಿದ್ರು, ಅವ್ರ ಅನ್ನದಾತರು ದುಡ್ಡು ಹಾಕಿದ್ರು, ಇವ್ರು ಮುಗೀತು ವಾಪಸ್ ಬರೋಲ್ಲ, ಇದೆಲ್ಲ ಇದರಿಂದನೇ ಜನ ಬರೋಲ್ಲ ಅನ್ನೋದು ಟಾಕಿದ್ರು. ಇದಕ್ಕೇನೋ ಪರಿಹಾರ ಹುಡುಕ್ಬೇಕು ವಾಣಿಜ್ಯ ಮಂಡಳಿಯವರು. ನಾನು ಹೇಳಿ ನಾವು ಹೇಳೋದೇನೆಂದ್ರೆ, ಒಂದು ತೆಲುಗು ಸಿನಿಮಾ ಬಂತು, ತಮಿಳು ಬಂತು, ಒಂದು ಹಿಂದಿ ಬಂತು, ಮಲಯಾಳಂ, ನೀವು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಫಸ್ಟ್ ರಿಲೀಸ್ ಮಾಡಿ, ನಿಮ್ಮ ತಾಕತ್ತು ಇಷ್ಟಿದೆ ಅಷ್ಟು ಥಿಯೇಟರ್ ರಿಲೀಸ್ ಮಾಡಿ, ಆದಾಗಿ ಒಂದು ತಿಂಗಳ ನಂತರ ನೀವು ಯಾವುದೇ ಭಾಷೆ ಡಬ್ ಮಾಡಿ, ಕನ್ನಡದಲ್ಲಿ ಮಾಡಿ, ತಮಿಳಲ್ಲಿ ಮಾಡಿ, ತೆಲುಗು ಮಾಡಿ ಬಿಡಿ, ನಾವೇನು ನಮ್ದೇನು ಅಭ್ಯಂತರ ಇಲ್ಲ. ಏನು ಮಾಡ್ತೀರಾ ನೀವು, ಒಂದೇ ಸಿನಿಮಾನ ತಮಿಳಲ್ಲಿ, ತೆಲುಗಲ್ಲಿ, ಹಿಂದಿಲಿ, ಮಲಯಾಳಂಲ್ಲಿ, ಎಲ್ಲದರಲ್ಲೂ ಕನ್ನಡದಲ್ಲಿ ಎಲ್ಲರೂ ರಿಲೀಸ್ ಮಾಡಿಬಿಟ್ಟು ಇಲ್ಲಿ ಕೇಳಿದ್ರೆ ಕನ್ನಡ ಸಿನಿಮಾ ಹಾಕಿಲ್ಲ ಅಂದರೆ ಕನ್ನಡ ಅಂತಾರೆ. ಅದೇ ಕರ್ನಾಟಕದ ದುಡ್ಡಲ್ಲ, ಕರ್ನಾಟಕದ ಅನ್ನದಾತ್ರ ಆಗಿರೋದು, ಕರ್ನಾಟಕದ ಕಲಾವಿದರಿಲ್ಲ, ಕನ್ನಡ ಇದೆ ಕರೆಕ್ಟು, ಅದು ಕನ್ನಡನೂ ಮಾಡಿದೆ, ಅಲ್ಲೋ ಕೇಳಿ ತಮಿಳ್ ಕೇಳಿದ್ರು ಅದೇ ಸಿನಿಮಾ ಇದೆ, ತೆಲುಗು ಕೇಳಿದ್ರು ಅದೇ ಇದೆ, ಹಿಂದಿ ಕೇಳಿದ್ರು ಅದೇ, ಮಲಯಾಳಂ ಕೂಡ ಅದೇ ಇದೆ. ಅಂದರೆ ಇವ್ರು ಗಾಂಧಿನಗರದ ಎಲ್ಲ ಹುಡುಕಿದ್ರು ಸಿಕ್ಕರಿಂದ 10 ಸ್ಕ್ರೀನ್ ಸಿಗೋಲ್ಲ, 10 ಸ್ಕ್ರೀನಲ್ಲಿ 9 ಸ್ಕ್ರೀನ್ ತೊಗೊಂಡು ಒಂದೇ ಸ್ಕ್ರೀನ್ ಬಿಟ್ಟರೆ ನಮ್ದು 6 ಸಿನಿಮಾ ಒಂದೊಂದು ಶೋ ಹಾಕ್ಕೊಂಡ್ರು 4 ಶೋ ಇರೋದು, ಇನ್ನು 2 ಶೋ ಸಿನಿಮಾದವ್ರು ಎಲ್ಲೂ ಹೋಗ್ಬೇಕು ನಾವು. ಈ ಥರ ಇದೆ, ದಯವಿಟ್ಟು ಇದು ನಂದೇ ಅಲ್ಲ, ನಮ್ಮಂಥ ಸಣ್ಣ ಪುಟ್ಟ ನಿರ್ದೇಶಕರು ನಮ್ಮನ್ನು ನಂಬ್ಕೊಂಡು ಹಾಕಿರೋ ಅನ್ನದಾತರು ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಇದನ್ನು ವಾಣಿಜ್ಯ ಮಂಡಳಿಯವರು ಏನಾದ್ರು ಕಠಿಣ ಕ್ರಮ ಕೈಗೊಂಡ್ರೆ, ಇದು ನಮ್ಮ ಬೇಡಿಕೆನೂ ಹೌದು, ಮುಂದೆ ಬರೋರು ಇರ್ಬೋದು, ಹಿಂದೆ ನಮ್ಮ ಥರ ನೋವು ಅನ್ಬೋಸ್ ಹೋಗಿರೋ ಎಲ್ಲರೂ ಬರೋ ನಾವು ಮಾತಾಡ್ತೇವೆ. ಆಲ್ ದಿ ಬೆಸ್ಟ್ ನಿಮಗೆ. ಸೊ ನಾಳೆ ಅಲ್ಲ ಒಳ್ಳೆ ಸಿನಿಮಾ ಎಲ್ಲೋ ಒಂದು ಕಡೆ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಖಂಡಿತ ಸೌಂಡ್ ಮಾಡೇ ಮಾಡುತ್ತೆ ಒಂದು ಒಳ್ಳೆ ಸಿನಿಮಾ. ಸೊ ಹಾಗಂತ ಹೇಳ್ತಾ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ. ಎಲ್ಲ ಕನ್ನಡ ಜನತೆ ಫೈನಲಿ ನಮ್ಮನ್ನು ಆಶೀರ್ವಾದ ಮಾಡಿ, ರಣಾಕ್ಷ ಅನ್ನೋ ಚಿತ್ರನ ನೋಡಿ ಗೆಲ್ಲಿಸಿ, ಚಿತ್ರರಂಗದಲ್ಲಿ ಇನ್ನೂ ಇಂಥ 10 ಸಿನಿಮಾ ಮಾಡೋ ಶಕ್ತಿ ಕೊಡಿ. ನಮಗೆ ಅನ್ನದಾತರು ನೀಡಿರುವಂಥ ಇವತ್ತು ಏನು ಅವಕಾಶ ಇದೆಯೋ, ಮತ್ತೆ ಅವ್ರಿಗೆ ಆ ಅನ್ನದಾತ ಅನ್ನಕ್ಕೆ ಹಾಕಿರುವಂಥ ಅಷ್ಟು ದುಡ್ಡನ್ನ ವಾಪಸ್ ಕೊಡ್ಸೋದು, ಇನ್ನೊಂದು ಟೀಮ್ಗೆ ಅನ್ನ ಆಗ್ತಾರೆ. ನಮ್ಮಂಥ 10 ಜನ ಕಲಾವಿದರು ನಿರ್ದೇಶಕರು ತಂತ್ರಜ್ಞರು ಪ್ರತಿಯೊಬ್ಬರು ಬದುಕ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟರ್ ಬಂದು ನೋಡಿ ಸಿನಿಮಾನ ಗೆಲ್ಲಿಸಿ. ಕಿರುತೆರೆಯಲ್ಲಿ ಇಷ್ಟು ದಿನ ನಿಮ್ಮನ್ನೆಲ್ಲರನ್ನೂ ರಂಜಿಸ್ತಾ ನಗಿಸ್ತಾ ಒಂದು ಸ್ವಲ್ಪ ಅಳಿಸ್ತಾ ಬಂದಿದ್ದೀನಿ. ಇವತ್ತು ಅಂದರೆ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಕಥಾನಾಯಕನಾಗಿ ಬೆಳ್ಳಿತಾರೆ ಮೇಲೆ, ಯಾಕಂದರೆ ಪ್ರತಿಯೊಬ್ಬ ಕಲಾವಿದನ ಕನಸು ಆ ಕನಸು ನನಸಾಗೋ ದಿನ ಬಂದಿದೆ ನಾಳೆ. ದಯವಿಟ್ಟು ನೀವೆಲ್ಲರೂ ಕೈ ಹಿಡಿತೀರಾ ಅನ್ನೋ ನಂಬಿಕೆ ನನಗಂತೂ ಖಂಡಿತ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ರಣಾಕ್ಷ ಸಿನಿಮಾ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ಗೆಲ್ಲಿಸಿ ಕೊಡಬೇಕಾಗಿ ತುಂಬ ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ. ಕನ್ನಡನ ಬೆಳೆಸಿ ಉಳಿಸಿ ಬನ್ನಿ ನೋಡಿ ಗೆಲ್ಲಿಸಿ, ನಮ್ಮ ಸಿನಿಮಾ ಗೆಲ್ಲಿಸಿ ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು.